ಜೀವಿತದಲ್ಲಿ ಯಾವುದು ಯಾವಾಗ ಬರಬೇಕೋ ಆವಾಗ ಬರುತ್ತದೆ, ಯಾವುದು ಎಷ್ಟು ದಿನ ನಿನ್ನ ಹತ್ತಿರ ಇರಬೇಕೋ ಅಷ್ಟು ದಿನ ಇರುತ್ತದೆ, ಯಾವುದು ಯಾವಾಗ ಹೋಗಬೇಕೋ ಆಗ ಹೋಗುತ್ತದೆ. ಇದನ್ನು ಎಂದಿಗೂ ನಿನ್ನ ಕೈಯಲ್ಲಿ ತಪ್ಪಿಸಲು ಸಾಧ್ಯವಿಲ್ಲ. ನಿನ್ನ ಕೈಯಲ್ಲಿರುವುದು ಒಂದೇ, ಅದು ಇರುವವರೆಗೂ ನಿನ್ನವರ ಬಗ್ಗೆ ತಿಳಿದುಕೊಂಡು ಅವರ ಜೊತೆ ಕೂಡಿ ಬಾಳುವುದು. ಎಲ್ಲರೂ ನಿನ್ನ ಜೊತೆ ಇರುವಾಗ ಭಗವಂತನ ದೃಷ್ಟಿ ನಿನ್ನ ಮೇಲಿದೆ ಎಂದು ಸಂತೋಷದಿಂದಿರು. ನೀನು ಏಕಾಂಗಿಯಾದಾಗ ಭಗವಂತ ನಿನ್ನ ಜೊತೆ ಇದ್ದಾನೆಂಬ ನಂಬಿಕೆಯಿಂದ ಜೀವಿಸು. ಯಾರನ್ನೂ ಕೇವಲದಿಂದ ನೋಡಬಾರದು. ಯಾರಿಗೆ ಗೊತ್ತು ಈ ದಿನದ ಕಲ್ಲು ನಾಳೆ ಶಿಲೆಯಾಗಿ ಮಾರ್ಪಟ್ಟು ದೇವರಾಗಿ ಪೂಜಿಸಲ್ಪಡಬಹುದು? ಮನುಷ್ಯನ ಜೀವಿತವೂ ಅಷ್ಟೇ.